ಎಸ್ ಎಲೆಕ್ಷನ್ ಬಿಸಿ ಹೊತ್ತಲ್ಲಿ ಒಂದು ಸ್ಫೋಟಕ ಬ್ರೇಕಿಂಗ್ ಸುದ್ದಿ ಒಂದು ಬರ್ತಾ ಇದೆ. ಜೆಪಿ ನಗರ 8ನೇ ಹಂತದ ಜಂಬೂ ಮತಘಟ್ಟೆಯಲ್ಲಿ ಮಹಿಳೆಯೊಬ್ಬರಿಗೆ ಹೃದಯ ಸ್ತಂಭನ, ನೀರು ಕುಡಿಯಲು ಹೋಗಿದ್ದ ಮಹಿಳೆಗೆ ಹೃದಯ ಸ್ತಂಭನ, ತುರ್ತು ಚಿಕಿತ್ಸೆ ನೀಡಿ ಆಸ್ಪತ್ರೆಗೆ ದಾಖಲಿಸಿದ ವೈದ್ಯರು, ನಾರಾಯಣ ಆರೋಗ್ಯ ಕೇಂದ್ರದ ಮೂತ್ರಪಿಂಡ ತಜ್ಞರಿಂದ ರಕ್ಷಣೆ ಮಾಡಲಾಗಿದೆ. ಎಲೆಕ್ಷನ್ ಬಿಸಿಯ ಹೊತ್ತಲ್ಲಿ ತಕ್ಷಣ CPR ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಎಸ್, ಬಹುದೊಡ್ಡ ಅನಾಹುತ ತಪ್ಪಿದೆ. ಮತದಾನ ಮಾಡಲು ಬಂದ ಮಹಿಳೆಗೆ ಹೃದಯ ಸ್ತಂಭನ. ಎಸ್, ಮತದಾನದ ಮಹಿಳೆಯ ಪ್ರಾಣ ಉಳಿಸಿದ ಸ್ಥಳದಲ್ಲಿದ್ದ ವೈದ್ಯರು, ಎಸ್, ಶ್ಲಾಘಿಸಬೇಕಾದಂತಹ ವ್ಯಕ್ತಿತ್ವ ಅದು. ಜೆಪಿ ನಗರ 8ನೇ ಹಂತದ ಜಂಬೂ ಸವಾರಿ ದಿಣ್ಣೆ ಬಳಿ ಈ ಘಟನೆ ನಡೆದಿರ್ತಕ್ಕಂತಹದ್ದು. ನೀರು ಕುಡಿಯಲು ಹೋಗಿದ್ದ ಮಹಿಳೆಗೆ ಹೃದಯ ಸ್ತಂಭನ, ತುರ್ತು ಚಿಕಿತ್ಸೆ ನೀಡಿ ಆಸ್ಪತ್ರೆಗೆ ದಾಖಲಿಸಿದ ವೈದ್ಯರು. ಒಂದು ಕಡೆ ಉರಿ ಬಿಸಿಲು, ಸ್ಥಳದಲ್ಲೇ ಇದ್ದ ವೈದ್ಯರಿಂದ ರಕ್ಷಣೆ ಮಾಡಲಾಗಿದೆ. ತಕ್ಷಣ CPR ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರ ಸಮಯ ಪ್ರಜ್ಞೆಯನ್ನು ನೀವು ಗಮನಿಸಬೇಕಾಗುತ್ತೆ. ಮತದಾನ ಮಾಡಲು ಬಂದ ಮಹಿಳೆಗೆ ಹೃದಯ ಸ್ತಂಭನ ಆದಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ವೈದ್ಯ ಮಾಡಿದಂತಹ ಆ ತುರ್ತು ಚಿಕಿತ್ಸೆ ಇದೆಯಲ್ಲ, ಇದು ರಾಜ್ಯ ಶ್ಲಾಘಿಸಬೇಕಾದಂತಹ ವಿಚಾರ. ಜೆಪಿ ನಗರ 8ನೇ ಹಂತದ ಜಂಬೂ ಸವಾರಿ ದಿಣ್ಣೆ ಬಳಿ ಈ ಘಟನೆ ನಡೆದಿರ್ತಕ್ಕಂತಹದ್ದು. ಉರಿ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ, ಮಧ್ಯಾಹ್ನದ ಹೊತ್ತಿಗೆ ಉರಿ ಬಿಸಿಲು ಸ್ಟಾರ್ಟ್ ಆಗುತ್ತೆ. ಆ ಬಿಸಿಲಿನ ಧಗೆಯಲ್ಲಿ ಬಹುಶಃ ಮಹಿಳೆಗೆ ದಾಹ ಆಗಿರ್ಬೋದು, ನೀರು ಕುಡಿಯಲು ಹೋಗುತ್ತೆ. ಅದಾದ ಬಳಿಕ ಹೃದಯ ಸ್ತಂಭ ಎನ್ನುವಂತಹದ್ದು. ನೀವೀಗ ಫ್ರೀಡಮ್ TV ದೃಶ್ಯವನ್ನು ತೋರಿಸ್ತಾ ಇದೆ, ನಿಮಗೆ ದೃಶ್ಯವನ್ನು ಗಮನಿಸ್ತಾ ಇರಬಹುದು. ಅಲ್ಲಿ ಮಹಿಳೆ ಹೃದಯ ಸ್ತಂಭದ ಬಳಿಕ ಪ್ರಥಮ ಚಿಕಿತ್ಸೆಗೆ ಅಲ್ಲಿ ಏರ್ಪಾಡು ಮಾಡಲಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಎಸ್, ಹೃದಯ ಸ್ತಂಭನ ಆಗಿರುವಂತಹದ್ದು ಮಹಿಳೆಗೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಈಗ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಇದು ಮತಗಟ್ಟೆಯಲ್ಲೇ ಮಹಿಳೆಯೊಬ್ಬರಿಗೆ ಹೃದಯ ಸ್ತಂಭನವಾಗಿರುವಂತಹದ್ದು ಏನಿದೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೃಷ್ಣ? ಸಹಿಲ್, ಬೆಳಿಗ್ಗೆ 7 ಗಂಟೆಯಿಂದ ಲೋಕಸಭಾ ಚುನಾವಣಾ ಮತದಾನ ನಡೀತಾ ಇದೆ. ಕೆಲವು ಬಿರುಸಿನಿಂದ ಕೂಡ ಮತದಾನ ನಡೀತಾ ಇದೆ. ಅದೇ ಮತದಾನಕ್ಕೆ ಬಂದ ಮತದಾನದಾರರಿಗೆ ಕೂಡ ಕೆಲವು ಸಾಕಷ್ಟು ಕಡೆ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಕೆಲವು ಹೃದಯಾಘಾತ ಇದ್ರು ಕೂಡ ಮತದಾನ ಕೇಂದ್ರಗಳಿಗೆ ಮತಗಟ್ಟೆಗಳಿಗೆ ಬಂದು ಮತದಾನವನ್ನು ಕೂಡ ಮಾಡ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಜೆಪಿ ನಗರ 8ನೇ ಹಂತದ ಜಂಬೋ ಸವಾರಿ ದಿಣ್ಣೆಯಲ್ಲಿ ಕೂಡ ಒಬ್ಬ ಇವರು ಕೂಡ ಬಂದಂತ ಸಂದರ್ಭದಲ್ಲಿ ಕೂಡ ಅವರಿಗೆ ಸ್ತಂಭ ಆಗುತ್ತೆ. ಅಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ವೈದ್ಯರು ಕೂಡ ಅವರಿಗೆ ಚಿಕಿತ್ಸೆಯನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿದೆ. ಸದ್ಯದ ಮಟ್ಟಿಗೆ ಯಾವುದೇ ಸಮಸ್ಯೆ ಕೂಡ ಆಗಿಲ್ಲ. ಅಲ್ಲಿ ಮತದಾನಕ್ಕೆ ಕೇಂದ್ರಕ್ಕೆ ಬಂದ ಸಂದರ್ಭದಲ್ಲಿ ಕೂಡ ದಿಢೀರಂತ ಅವರು ಕುಸಿದು ಬೀಳ್ತಾರೆ. ಅವರ ನಾಡಿ ಮಿಡಿತವನ್ನ ಕೂಡ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಕೂಡ ಅವರಿಗೆ ಹೃದಯ ಸ್ತಂಭನ ಕೂಡ ಆಗಿರುವಂತ ಘಟನೆ ಕೂಡ ಪತ್ತೆ ಆಗುತ್ತೆ. ಅಂತ ಸಂದರ್ಭದಲ್ಲಿ ಅಲ್ಲೇ CPR ಕೂಡ ಮಾಡ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಕೂಡ ಸುಧಾರಣೆ ಕೂಡ ಆಗುತ್ತೆ. ಸದ್ಯದ ಮಟ್ಟಿಗೆ ಮತದಾನ ಹಾಕಲು ಬಂದಂತ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಸ್ಥಳದಲ್ಲೇ ಇದ್ದಂತ ವೈದ್ಯರು ಕೂಡ ಅವರಿಗೆ ಚಿಕಿತ್ಸೆಯನ್ನು ಕೊಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಸದ್ಯದ ಮಟ್ಟಿಗೆ ಅವರನ್ನ ಅಲ್ಲೇ ಇದ್ದಂತ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರಿಗೆ ಚಿಕಿತ್ಸೆ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಚುನಾವಣಾ ಮತಗಟ್ಟೆ ಕೇಂದ್ರಗಳಿಗಾಗಲೇ ಚುನಾವಣಾ ಆಯೋಗ ಯಾವುದೇ ಮತದಾರರಿಗೆ ಯಾವುದೇ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಏನೆಲ್ಲ ಚಿಕಿತ್ಸೆ ಬೇಕು ಆ ಎಲ್ಲಾ ರೀತಿಯ ಚಿಕಿತ್ಸೆಯನ್ನ ಮತಗಟ್ಟೆ ಕೇಂದ್ರಗಳಲ್ಲೇ ಕೊಡುವಂತ ಪ್ರಯತ್ನವನ್ನ ಚುನಾವಣಾ ಆಯೋಗ ಕೂಡ ಮಾಡಿದೆ. ಹೀಗಾಗಿ ಚುನಾವಣಾ ಆಯೋಗ ಸಂಬಂಧಪಟ್ಟಂತೆ ಸದ್ಯದ ಮಟ್ಟಿಗೆ ಮತಗಟ್ಟೆ ಕೇಂದ್ರಗಳಲ್ಲಿ ಯಾರಿಗೆ ಅನಾರೋಗ್ಯ ಆಗುತ್ತೆ, ಯಾರಿಗೆ ಸಮಸ್ಯೆ ಆಗುತ್ತೆ, ಅವರಿಗೆ ಕೂಡಲೇ ಚಿಕಿತ್ಸೆ ಕೊಡುವಂತ ಪ್ರಯತ್ನವನ್ನ ಚುನಾವಣಾ ಸಿಬ್ಬಂದಿಗಳು ಕೂಡ ಮಾಡ್ತಾ ಇದ್ರು. ಜೊತೆಗೆ ಅಲ್ಲೇ ಇದ್ದಂತ ವೈದ್ಯರು ಕೂಡ ಮಾಡಿದ್ರು. ಆದ್ರೆ ಬೆಂಗಳೂರಿನ ಜೆಪಿ ನಗರದಾಗ ಜಂಬೂ ಸವಾರಿ ದಿಣ್ಣೆಯಲ್ಲಿ ಕೂಡ ಇದೇ ರೀತಿ ಘಟನೆ ಆದಂತ ಸಂದರ್ಭದಲ್ಲಿ ಸ್ಥಳದಲ್ಲೇ ಇದ್ದಂತ ವೈದ್ಯರು ಅವರಿಗೆ ಚಿಕಿತ್ಸೆ ಕೊಡುವುದರಲ್ಲಿ ಸಕ್ಸಸ್ ಆಗಿದ್ದಾರೆ. ಸಹಿಲ್, ಎಸ್ ಕೃಷ್ಣ, ಹೇಗಿದೆ ಈಗ ಆರೋಗ್ಯ ಸ್ಥಿತಿ ಅಂತ ಅವರ? ಸಹಿಲ್, ಈಗಾಗಲೇ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿದರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದರೆ. ಅಲ್ಲಿ ಸ್ಥಳೀಯ ಡಾಕ್ಟರ್ ಕೂಡ ಅಲ್ಲೇ ಇದ್ದಂತ ವೈದ್ಯರು ಕೂಡ
ಆ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರನ್ನ ಅಡ್ಮಿಟ್ ನಮ್ ಕೂಡ ಮಾಡಿದ್ರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಸಮಸ್ಯೆ ಕೂಡ ಆಗಿಲ್ಲ. ಯಾಕಂದ್ರೆ ಕಳೆದ ಕೆಲ ದಿನಗಳಿಂದ ಅವರಿಗೆ ಹೃದಯ ಸ್ತಂಭನ ಇತ್ತು ಅನ್ನೋ ಮೇಲ್ನೋಟಕ್ಕೆ ಕೂಡ ಗೊತ್ತಾಗ್ತಾ ಇದೆ. ಇದು ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡುವಂತ ಪ್ರಯತ್ನವನ್ನ ಚುನಾವಣಾ ಸಿಬ್ಬಂದಿ ಕೂಡ ಮಾಡ್ತಾ ಇದ್ರೆ ಸದ್ಯದ ಮಟ್ಟಿಗೆ ಅವರ ಆರೋಗ್ಯದಲ್ಲಿ ಯಾವುದೇ ಕೂಡ ಏರುಪೇರು ಆಗಿಲ್ಲ. ಸದ್ಯದ ಮಟ್ಟಿಗೆ ಅವರು ಸ್ಥಿರ ಆಗಿದ್ದಾರೆ. ಅವರು ಖಾಸಗಿ ಆಸ್ಪತ್ರೆಯಲ್ಲಿ ತೆಗೆದುಕೊಂಡೋಗಿ ಅವ್ರಿಗೆ ಚಿಕಿತ್ಸೆ ಕೊಡುವಂತ ಪ್ರಯತ್ನವನ್ನ ಚುನಾವಣಾ ಸಿಬ್ಬಂದಿ ಜೊತೆಗೆ ಅಲ್ಲಿ ಸ್ಥಳೀಯ ವೈದ್ಯರು ಏನಿದ್ರು ಅದು ಅವರು ಕೂಡ ಮಾಡ್ತಾ ಇರಬಹುದು. ಸೈನ್ಸ್ ಇನ್ನು ಕೃಷ್ಣ, ಈಗ ಮತಗಟ್ಟೆಯಲ್ಲಿ ಕುಸಿದು ಬೀಳುವಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ವೈದ್ಯರು ಯಾವ ರೀತಿ ಗಮನಿಸಿದ್ರು ಅಂತ? ಸಹಿಲ್, ಈಗಲೇ ಒಂದ್ ಕಡೆ ರಾಜಧಾನಿ ಬೆಂಗಳೂರಲ್ಲಿ ಎಲ್ಲಾ ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಬಿಸಿಲಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಬಿಸಿಲಿನ ಪ್ರಮಾಣ ಇದ್ದಂತ ಸಂದರ್ಭದಲ್ಲಿ ಕೂಡ ಅವರು ನಾವು 7 ಗಂಟೆಯಿಂದ ಮತದಾನ ಆಗ್ತಾ ಇದೆ, ನಾವು ನೋಡಿದಂತ ಸಂದರ್ಭದಲ್ಲಿ ಎಷ್ಟೋ ಮತದಾರರು ಹೃದಯ ಸ್ತಂಭನ ಕಾಯಿಲೆ ಇದ್ರೂ ಕೂಡ ಮತಗಟ್ಟೆಗಳಿಗೆ ಬಂದು ಕೆಲವು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡು ಸ್ಥಳದಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಅವರು ಮತದಾನ ಹಾಕುವಂತ ಪ್ರಕ್ರಿಯೆಯನ್ನ ಕೂಡ ಮಾಡಿದ್ರು. ಆದ್ರೆ ಬೆಂಗಳೂರು ಜೆಪಿ ನಗರ ಜಂಬೋ ಸವಾರಿ ದಿನ್ನೆಯಲ್ಲಿ ಕೂಡ ಅವರು ಬರ್ತಾರೆ, ದಿಢೀರಂತ ಅವರಿಗೆ ಹೃದಯ ಸ್ತಂಭನ ಆಗುತ್ತೆ. ಅಂತ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಅಲ್ಲೇ ಇದ್ದಂತ ವೈದ್ಯರು ಕೂಡ ಅವರನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಅಲ್ಲೇ ಚಿಕಿತ್ಸೆಯನ್ನು ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಹೃದಯ ಸ್ತಂಭನ ಟೆಂಪರೇಚರ್ ಜಾಸ್ತಿ ಇರೋ ಕಾರಣದಿಂದಾಗಿ ಅವರಿಗೆ ಆ ರೀತಿಯ ಸಮಸ್ಯೆ ಆಗಿರ್ಬಹುದು ಅನ್ನೋ ಮೇಲ್ನೋಟಕ್ಕೆ ವೈದ್ಯರು ಕೂಡ ಹೇಳ್ತಾ ಇದ್ರೆ, ಆದ್ರೆ ಈಗ ಖಾಸಗಿ ಆಸ್ಪತ್ರೆಗೆ ಅವರನ್ನ ತೆಗೆದುಕೊಂಡೋಗಿ ಅವರ ಚಿಕಿತ್ಸೆಯನ್ನು ಕೂಡ ಈಗ ಸದ್ಯದ ಮಟ್ಟಿಗೆ ಮುಂದುವರಿಸಿದೆ. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಕೃಷ್ಣ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಅವರಿಗೆ ಈ ಹಿಂದೆಯೂ ಕೂಡ ಹೃದಯ ಸ್ತಂಭನದ ಸಮಸ್ಯೆ ಇತ್ತು, ಹಾಗಾಗಿ ಆ ಸಂದರ್ಭ ಅವರು ಕುಸಿದು ಬಿದ್ದಿದ್ದಾರೆ ಎನ್ನುವಂತಹದ್ದು ಪ್ರತಿನಿಧಿ ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ರು. ತಕ್ಷಣ ಅವರಿಗೆ ಚಿಕಿತ್ಸೆ ಕೊಡಲಾಗಿದೆ.